ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅಬಿಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏಸುಸ್ ಕ್ರೋಮ್ ಬುಕ್ ಫ್ಲಿಪ್ C214 ಮಾಡಲ್ನ ಕ್ರೋಮ್ ಬುಕ್ OS ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿರೋದನ್ನ ಯಾವ ಥರ ರಿಕವರ್ ಮಾಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಇಲ್ಲಿ ನಾನು ಪವರ್ ಬಟನ್ನ ಪ್ರೆಸ್ ಮಾಡಿದ ನಂತರ ಪವರ್ ಇಂಡಿಕೇಟರ್ ಲೈಟ್ ಆನ್ ಆಗಿದೆ. ನೆಕ್ಸ್ಟ್, ಕ್ರೋಮ್ ಬುಕ್ ಸ್ಕ್ರೀನಲ್ಲಿ ಕ್ರೋಮ್ OS ಈಸ್ ಮಿಸ್ಸಿಂಗ್ ಆರ್ ಡ್ಯಾಮೇಜ್ಡ್, ಪ್ಲೀಸ್ ರಿಮೂವ್ ಆಲ್ ಕನೆಕ್ಟೆಡ್ ಡಿವೈಸಸ್ ಆ್ಯಂಡ್ ಸ್ಟಾರ್ಟ್ ರಿಕವರಿ ಅಂತ ತೋರಿಸುತ್ತೆ. ಯಾವ ರೀತಿ ಇದನ್ನು ರಿಕವರ್ ಮಾಡ್ಕೊಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ಟೆಪ್ 1ನಲ್ಲಿ ನೀವೇನು ಮಾಡಬೇಕು ಅಂದರೆ, ಕ್ರೋಮ್ OS ಈಸ್ ಮಿಸ್ಸಿಂಗ್ ಆರ್ ಡ್ಯಾಮೇಜ್ಡ್ ಅಂತ ಬಂದಾಗ ಒಂದು ರಿಕವರ್ ಸ್ಟಿಕ್ ಆರ್ SD ಕಾರ್ಡ್ನ ರೆಡಿ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್, ಕ್ರೋಮ್ ಬುಕ್ ರಿಕವರಿ ಮೋಡ್ಗೆ ತರಬೇಕಾಗುತ್ತೆ. ಸೊ ರಿಕವರಿ ಮೋಡ್ನ ಆನ್ ಮಾಡಬೇಕು ಅಂದರೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕೀಬೋರ್ಡಲ್ಲಿ ಎಸ್ಕೇಪ್ ಬಟನ್ ಇರುತ್ತೆ. ನೆಕ್ಸ್ಟ್, ರೀಫ್ರೆಶ್ ಬಟನ್ ಇರುತ್ತೆ. ಎಸ್ಕೇಪ್ ಪ್ಲಸ್ ರೀಫ್ರೆಶ್ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್, ಇಲ್ಲಿ ಪವರ್ ಬಟನ್ ಇದೆ. ಸೊ ಈ ಮೂರು ಬಟನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಪವರ್ ಬಟನ್ ಇದೆ. ಈ ಮೂರು ಬಟನ್ಸ್ನ ಏನು ಮಾಡಬೇಕು ಅಂತ ಈಗ ತಿಳಿಸ್ತಾ ಹೋಗ್ತೀನಿ. ಆ ಥರ ನೀವು ಮಾಡ್ತಾ ಹೋಗಿ. ಮೊದಲನೇದಾಗಿ ಎಸ್ಕೇಪ್ ಪ್ಲಸ್ ರೀಫ್ರೆಶ್ ಬಟನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಪವರ್ ಬಟನ್ನ ಫ್ಯೂ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ಈಗ ರಿಕವರಿ ಮೋಡ್ಗೆ ಬಂದಿದೆ. ಈಗ ಒಂದು ರಿಕವರಿ ಫ್ಲ್ಯಾಶ್ ಡ್ರೈವ್ನ ಇನ್ಸರ್ಟ್ ಮಾಡಬೇಕಾಗತ್ತೆ ಕ್ರೋಮ್ ಬುಕ್ಗೆ. ನೋಡ್ತಿರ್ಬೋದು ಇಲ್ಲಿ ಕ್ರೋಮ್ OS ರಿಕವರಿ ಡ್ರೈವ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ಸಹ ರಿಕವರಿ ಪೆನ್ ಡ್ರೈವ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ ಫುಲ್ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ ವಿಡಿಯೋನ. ಅದೇ ಥರ ನೀವು ಸಹ ರಿಕವರಿ ಪೆನ್ ಡ್ರೈವ್ನ ಕ್ರಿಯೇಟ್ ಮಾಡಿಕೊಂಡು ಇಟ್ಕೊಂಡಿರಿ. ರೆಡಿ ಆದ ನಂತರ ಕ್ರೋಮ್ ಬುಕ್ಗೆ ರಿಕವರಿ ಪೆನ್ ಡ್ರೈವ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೀವು ಕ್ರೋಮ್ OS ರಿಕವರಿ ಫೈಲ್ನ ಪೆನ್ ಡ್ರೈವ್ಗೂ ಹಾಕ್ಬೋದು, ಜೊತೆಗೆ SD ಕಾರ್ಡ್ಗೂ ಹಾಕ್ಬೋದು. 8 GB ಮೇಲಿರುವಂಥ SD ಕಾರ್ಡ್ ಅಥವಾ ಪೆನ್ ಡ್ರೈವ್ಗೆ ನೀವು ಕ್ರೋಮ್ OS ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್, ಪೆನ್ ಡ್ರೈವಲ್ಲಿ ಇರೋವಂಥ ಕ್ರೋಮ್ OS ನಿಮ್ಮ ಕ್ರೋಮ್ ಬುಕ್ಗೆ ರೀಇನ್ಸ್ಟಾಲ್ ಸಹ ಮಾಡ್ಬೋದು. ನೋಡ್ತಿರ್ಬೋದು ಈಗ ಪೆನ್ ಡ್ರೈವ್ ಮುಖಾಂತರ ಕ್ರೋಮ್ OS ಯಾವ ಥರ ರೀಇನ್ಸ್ಟಾಲ್ ಆಗ್ತಿದೆ ಅಂತ. ನಿಮ್ಮ ಹತ್ರ ಪೆನ್ ಡ್ರೈವ್ ಇಲ್ಲ ಅಂತಂದರೆ SD ಕಾರ್ಡ್ಗೂ ಸಹ ನೀವು ಕ್ರೋಮ್ OS ಡೌನ್ಲೋಡ್ ಮಾಡ್ಕೋಬೋದು. ಕ್ರೋಮ್ OS ಇಲ್ಲಿ ಇನ್ಸ್ಟಾಲ್ ಆಗ್ತಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ಫೈನಲ್ ಮೆಥಡ್ ಬಂದು ಇದೊಂದೇ ಮೆಥಡ್ ಆಗಿರುತ್ತೆ. ಬೇರೆ ಬೇರೆ ಮೆಥಡ್ಸ್ ನೀವೇನಾದ್ರು ಟ್ರೈ ಮಾಡಿದರೆ ಸಕ್ಸಸ್ ಆಗಿರೋದಿಲ್ಲ. ಸೊ ಈ ಲಾಸ್ಟ್ ಇದೊಂದು ಮೆಥಡ್ನ ನಾವು ಯೂಸ್ ಮಾಡಿಕೊಂಡು ಕ್ರೋಮ್ OS ಏನಿದೆಯಲ್ಲ ಅದನ್ನು ನಾವು ರೀಇನ್ಸ್ಟಾಲ್ ಮಾಡ್ಬೋದು. ಕ್ರೋಮ್ OS ರೀಇನ್ಸ್ಟಾಲ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, 20-30 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಕ್ರೋಮ್ ಬುಕ್ ಏನಾದ್ರು ಬ್ಯಾಟ್ರಿ ಕಮ್ಮಿ ಇದ್ದರೆ ಚಾರ್ಜಿಂಗ್ಗೆ ಹಾಕಿಬಿಡಿ, ಆಗ ಕ್ರೋಮ್ OS ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಕ್ರೋಮ್ OS ರಿಕವರಿ ಸಕ್ಸಸ್ಫುಲ್ ಅಂತ ಬಂದಿದೆ. ನೆಕ್ಸ್ಟ್, ಗ್ರೀನ್ ಟಿಕ್ ಬಂದಿದ ನಂತರ ಪೆನ್ ಡ್ರೈವ್ನ ರಿಮೂವ್ ಮಾಡಿ. ಆಟೋಮೆಟಿಕ್ ಕ್ರೋಮ್ OS ಲೋಗೋ ಬರುತ್ತೆ ಸ್ಕ್ರೀನಲ್ಲಿ. ನೋಡ್ತಿರ್ಬೋದು ಪೆನ್ ಡ್ರೈವ್ನ ನಾನು ರಿಮೂವ್ ಮಾಡಿದ್ದೀನಿ. ಈಗ ನೋಡ್ತಿರ್ಬೋದು ಕ್ರೋಮ್ OS ಅಂತ ಲೋಗೋ ಬಂದಿದೆ. ನೆಕ್ಸ್ಟ್, ವೆಲ್ಕಮ್ ಟು ಯುವರ್ ಕ್ರೋಮ್ ಬುಕ್ ಅಂತ ವೆಲ್ಕಮ್ ನೋಟ್ ಬರುತ್ತೆ. ಈಗ ನೀವು ನಿಮ್ಮ ಕ್ರೋಮ್ ಬುಕ್ಗೆ ಒಂದು ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿರೋಂಥ ಗೂಗಲ್ ಅಕೌಂಟ್ನ ಈ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ನಿಮ್ಮ ಅಕೌಂಟ್ನ ಇದಕ್ಕೂ ಸಹ ಲಿಂಕ್ ಮಾಡ್ಬೋದು. ಗೂಗಲ್ ಅಕೌಂಟ್ ಲಿಂಕ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಬ್ರೌಸ್ ಆ್ಯಸ್ ಎ ಗೆಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೆಪ್ಪಲ್ಲಿ ತೋರಿಸ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ಇಲ್ಲಿ ಬ್ರೌಸ್ ಆ್ಯಸ್ ಎ ಗೆಸ್ಟ್ ಅಂತ ಆಪ್ಷನ್ ಇತ್ತು, ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಡೈರೆಕ್ಟಾಗಿ ಗೂಗಲ್ಗೆ ಹೋಗಿದೆ. ಸೊ ಗೂಗಲ್ನ ಕ್ಲೋಸ್ ಮಾಡಿದ್ರೆ ಡೈರೆಕ್ಟಾಗಿ ಹೋಮ್ ಸ್ಕ್ರೀನ್ಗೆ ಬರುತ್ತೆ. ನೋಡ್ತಿರ್ಬೋದು ಆ್ಯಪ್ಸ್ ಏನೇನಿದೆ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ಫೈಲ್ ಮ್ಯಾನೇಜರ್ ಓಪನ್ ಮಾಡಿದ ನಂತರ ಈ ಥರ ಕಾಣುತ್ತೆ. ನೀವು ಗೆಸ್ಟ್ ಆಪ್ಷನ್ ಇರುತ್ತೆ ಕೆಳಗಡೆ, ಅದನ್ನು ಮತ್ತೆ
ಕ್ಲಿಕ್ ಮಾಡಿದ್ರೆ ಗೂಗಲ್ ಅಕೌಂಟ್ ಲಿಂಕ್ ಮಾಡೋದಕ್ಕೆ ಮತ್ತೊಮ್ಮೆ ಆಪ್ಷನ್ ತೋರಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಒಂದು ಫ್ಯೂ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ಕ್ರೋಮ್ ಬುಕ್ OS-ನ ನಾವು ರಿಕವರ್ ಮಾಡ್ಕೋಬೋದು. ಸೊ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.